ವೆಲ್ಕಮ್ ಟು ಜಿ ಕೆ ಟುಡೇ ಕನ್ನಡ. ಸೊ ಇವತ್ತು ನಾವು ಫೆಬ್ರವರಿ 18 ಮತ್ತು ಫೆಬ್ರವರಿ 19 ಎರಡು ದಿನಗಳ ಕರೆಂಟ್ ಅಫೇರ್ಸನ್ನು ನೋಡೋಣ. 4ನೇ ಅಗ್ರಿ ಲೀಡರ್ಶಿಪ್ ಸಮ್ಮಿತ್ ಏನಿದೆ ಅದು ಹರಿಯಾಣದ ಸೋನೆಪತ್ನಲ್ಲಿ ನಡೆಯಿತು ಇತ್ತೀಚೆಗೆ. ಸೊ ಇದರ ಥೀಮ್ ಏನಾಗಿತ್ತಪ್ಪ ಅಂದರೆ ವಾಣಿಜ್ಯೋದ್ಯಮ ಮತ್ತು ಕೃಷಿ ಉದ್ಯಮ, ಕೃಷಿ ಮಿತ್ರ ರಾಷ್ಟ್ರಗಳು, ಭರವಸೆಯ ವಲಯ ಮತ್ತು ಕೃಷಿ ಸೇವೆ, ನೇರ ಮಾರ್ಕೆಟಿಂಗ್ ಎನ್ನುವುದು ಇದರ ಥೀಮ್ ಆಗಿತ್ತು. ನೀವು ಇಂಗ್ಲೀಷ್ನಲ್ಲಿ ನೋಡೋದಾದರೆ ಎಂಟರ್ಪ್ರನರ್ಶಿಪ್ ಆ್ಯಂಡ್ ಅಗ್ರಿ ಬಿಸ್ನೆಸ್, ಅಗ್ರಿ ಅಲೈಡ್ ಎ ಪ್ರಾಮಿಸಿಂಗ್ ಸೆಕ್ಟರ್ ಆ್ಯಂಡ್ ಅಗ್ರಿ ಸರ್ವಿಸ್ ಡೈರೆಕ್ಟ್ ಮಾರ್ಕೆಟಿಂಗ್. ಸೊ ಇದು ಬಹಳಷ್ಟು ದೊಡ್ಡದಿದೆ. ಸೊ ಹೀಗಾಗಿ ಇದನ್ನು ಆಲ್ಮೋಸ್ಟ್ ಕೇಳೋದು ಡೌಟು. ನೀವು ಜಸ್ಟ್ 4th ಅಗ್ರಿ ಲೀಡರ್ಶಿಪ್ ಸಮ್ಮಿತ್ 2019 ಇದು ಎಲ್ಲಿ ನಡೆಯಿತು ಅಂತ ನಿಮಗೆ ಡೈರೆಕ್ಟಾಗಿ ಕೇಳ್ತಾರೆ. ಸೊ ಇದು ಹರಿಯಾಣದ ಸೋನೆಪತ್ನಲ್ಲಿ ನಡೆಯಿತು. ಇನ್ನು ರಾಜನಾಥ್ ಸಿಂಗ್ ಕೇಂದ್ರ ಗೃಹ ಸಚಿವರು ಸಯೂರು ಇತ್ತೀಚೆಗೆ ಮಹಿಳಾ ಸುರಕ್ಷತೆಗಾಗಿ ಒಂದು ಎಮರ್ಜೆನ್ಸಿ ನಂಬರನ್ನು ಆಲ್ ಇಂಡಿಯಾ ಲೆವೆಲಲ್ಲಿ ಜಾರಿಗೊಳಿಸಿದ್ದಾರೆ. ಸೊ ಅದು 112. ಸೊ ಇದನ್ನು ಎಕ್ಸ್ಕ್ಲೂಸಿವ್ ಆಗಿ ಮಹಿಳೆಯರ ಸುರಕ್ಷತೆಗಾಗಿ ಈ ಎಮರ್ಜೆನ್ಸಿ ನಂಬರನ್ನು ಜಾರಿಗೊಳಿಸಲಾಗಿದೆ. ಸೊ ಈ 112 ಅನ್ನೋ ಎಮರ್ಜೆನ್ಸಿ ನಂಬರನ್ನು ಮೊದಲು ಹಿಮಾಚಲ ಪ್ರದೇಶದಲ್ಲಿ ಚಾಲನೆಗೊಳಿಸಲಾಗಿತ್ತು, ಆಮೇಲೆ ನಾಗಾಲ್ಯಾಂಡ್ನಲ್ಲಿ ಚಾಲನೆಗೊಳಿಸಲಾಗಿತ್ತು. ಸೊ ಈಗ ಇಡೀ ಇಂಡಿಯಾದಲ್ಲಿ ಈ ನಂಬರನ್ನು ಚಾಲನೆಗೊಳಿಸಲಾಗಿದೆ. ಇನ್ನು ಒಂದು ಪುಸ್ತಕ ಏನಂದರೆ ಸಿಂಪ್ಲಿಸಿಟಿ ಆ್ಯಂಡ್ ವೈಸ್ಡಮ್, ಸರಳತೆ ಮತ್ತು ಬುದ್ಧಿವಂತಿಕೆ ಅಂತ ನಾವು ಇದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬೋದು. ಸೊ ಈ ಪುಸ್ತಕವನ್ನು ದಿನೇಶ್ ಶಹರಾ ಅವರು ಬರೆದಿದ್ದಾರೆ. ಓಕೆ, ಸೊ ಸಿಂಪ್ಲಿಸಿಟಿ ಆ್ಯಂಡ್ ವಿಸ್ಡಮ್ ಈ ಪುಸ್ತಕವನ್ನು ದಿನೇಶ್ ಶಹರಾ ಅವರು ಬರೆದಿದ್ದಾರೆ. ಸೊ ಇತ್ತೀಚೆಗೆ ಈ ಪುಸ್ತಕಗಳ ಬಗ್ಗೆ ಆಲ್ಮೋಸ್ಟ್ ಒಂದು ಕ್ವಶನ್ ಕೇಳ್ತಾನೆ ಇದ್ದಾರೆ. ಸೊ ಮೊನ್ನೆ ಅಬಕಾರಿ SIL ಕೂಡ ಪುಸ್ತಕದ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಹೀಗಾಗಿ ಇದು ಇಂಪಾರ್ಟೆಂಟ್ ಕ್ವಶನ್. ಇನ್ನು ದೆಹಲಿ ಫುಟ್ಬಾಲ್ ಕ್ಲಬ್ನಿಂದ ಕೊಡಲ್ಪಡುವ ಫುಟ್ಬಾಲ್ ರತ್ನ ಅವಾರ್ಡ್, ಸೊ ಇದನ್ನು ಮೊದಲ ಬಾರಿಗೆ ಈ ಅವಾರ್ಡನ್ನು ಜಾರಿಗೊಳಿಸಲಾಗಿದೆ. ಸೊ ಮೊದಲ ಬಾರಿಗೆ ಇದನ್ನು ಪಡೆದವರು ಯಾರಂದರೆ ನಮ್ಮ ದೇಶದ ಫುಟ್ಬಾಲ್ ಆಟಗಾರರಾದ ಸುನೀಲ್ ಛೆಟ್ರಿ ಅವರು ಈ ಫುಟ್ಬಾಲ್ ರತ್ನ ಅವಾರ್ಡನ್ನು ಪಡೆದಿದ್ದಾರೆ. ಸೊ ಸುನೀಲ್ ಛೆಟ್ರಿ ಅವರ ಹೆಗ್ಗಳಿಕೆ ಏನಂದರೆ ಅಂತಾರಾಷ್ಟ್ರೀಯ ಫುಟ್ಬಾಲ್ ಕ್ರೀಡೆಯಲ್ಲಿ ಅತಿ ಹೆಚ್ಚು ಗೋಲು ಗಳಿಸಿದ 2ನೇ ಆಟಗಾರ ಇವರಾಗಿದ್ದಾರೆ. ಸೊ ಫಸ್ಟ್ ಪ್ಲೇಸಲ್ಲಿ ಪೋರ್ಚುಗಲ್ ಆಟಗಾರನಾದ ಕ್ರಿಶ್ಚಿಯನ್ ರೊನಾಲ್ಡೋ ಅವರು ಇದ್ದಾರೆ. ಇನ್ನು ಇಂಡಿಯನ್ ಏರ್ಫೋರ್ಸ್ ಏನಿದೆ ಇದರಿಂದ ಒಂದು ಅಭ್ಯಾಸವನ್ನು ನಡೆಸಲಾಯಿತು, ಅದಕ್ಕೆ ವಾಯುಶಕ್ತಿ ಎನ್ನುವ ಹೆಸರನ್ನು ಕೊಟ್ಟಿದ್ದರು. ಅದು ಎಲ್ಲಿ ನಡೀತಂದರೆ ರಾಜಸ್ಥಾನದ ಪೋಖ್ರಾನ್ನಲ್ಲಿ. ಸೊ ನಿಮಗೆ ಇಂಡಿಯನ್ ಏರ್ಫೋರ್ಸ್ನಿಂದ ಇತ್ತೀಚೆಗೆ ವಾಯುಶಕ್ತಿ ಎನ್ನುವ ಸಮರಾಭ್ಯಾಸವನ್ನು ಎಲ್ಲಿ ನಡೆಸಲಾಯಿತು ಅಂತ ಕೇಳ್ತಾರೆ, ರಾಜಸ್ಥಾನದ ಪೋಖ್ರಾನ್ನಲ್ಲಿ. ಜನರನ್ನು ವಿಚಾರಣೆಗೆ ಒಳಪಡಿಸುವುದನ್ನು ತಪ್ಪಿಸಲು IT Act of 2000, ಅಂದರೆ IT ಮೀನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಏನಿದೆ ಅದರಲ್ಲಿನ ಯಾವ ವಿಭಾಗವನ್ನು ತೆಗೆದುಹಾಕಲಾಗಿದೆ? ಸೊ ಇತ್ತೀಚೆಗೆ ಪೊಲೀಸರು ಏನು ಮಾಡ್ತಾಯಿದ್ರು ಅಂದರೆ ದೇಶದಾದ್ಯಂತ ಈ ಇಂಟರ್ನೆಟ್ನಲ್ಲಿ ಕೆಲವರು ಆಕ್ಷೇಪಾರ್ಹ ಹೇಳಿಕೆಗಳನ್ನು ಕೊಡ್ತಾಯಿರ್ತಾರೆ. ಸೊ ನಿಮಗೆ ಗೊತ್ತು, ಸೊ ಅವ್ರ ವಿರುದ್ಧ ಪೊಲೀಸರು ಏನು ಮಾಡ್ತಾಯಿದ್ರು ಅಂದರೆ ಯಾವ ಆ್ಯಕ್ಟ್ ಮೂಲಕ ಕ್ರಮ ಕೈಗೊಳ್ತಾ ಇದ್ರು ಅಂದರೆ Article 66A. ಸೊ ಇದಕ್ಕೆ ಉತ್ತರ 66A. ಬಟ್ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಏನು ಹೇಳಿಕೆ ಕೊಟ್ಟಿದೆ ಅಂದರೆ ಈ Article 66A ನಾವು 2015 ಇದನ್ನು ತೆಗೆದು ಹಾಕಿದ್ದೇವೆ ಅಂತ. ಸೊ ಈ ಬಗ್ಗೆ ಪೊಲೀಸರು ಎಚ್ಚರಿಕೆಯಿಂದ ಇರಬೇಕು ಅಂತ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ನಿರ್ದೇಶನವನ್ನು ನೀಡಿದೆ. ಸೊ 66A ನೀವು ನೆನಪಿಟ್ಕೋಬೇಕು. ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಸ್ಕೂಲ್ ಆಫ್ ಪಬ್ಲಿಕ್ ಗವರ್ನೆನ್ಸ್ ಏನಿದೆ ಅದರ ನಿರ್ದೇಶಕರಾಗಿ ನೇಮಕಗೊಂಡ ಭಾರತೀಯ ಮೂಲದ ಪ್ರೊಫೆಸರ್ ಯಾರು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಉತ್ತರ ಫೈಜಲ್ ಇಸ್ಮಾಯಿಲ್ ಅವರು ಅದರ ನಿರ್ದೇಶಕರಾಗಿ ನೇಮಕ ಆಗಿದ್ದಾರೆ. ಇತ್ತೀಚೆಗೆ ತನ್ನ ವರದಿಯನ್ನು ಸಲ್ಲಿಸಿದ ರಾಷ್ಟ್ರೀಯ ಕನಿಷ್ಠ ವೇತನದ ಸ್ಥಿರೀಕರಣಕ್ಕಾಗಿ ವಿಧಾನವನ್ನು ನಿರ್ಧರಿಸುವುದು. ಸೊ
ಸೊ ಇದೊಂದು ಸಮಿತಿಯ ಹೆಸರಿದು, ರಾಷ್ಟ್ರೀಯ ಕನಿಷ್ಠ ವೇತನದ ಸ್ಥಿರೀಕರಣಕ್ಕಾಗಿ ವಿಧಾನಗಳನ್ನು ನಿರ್ಧರಿಸುವ ಒಂದು ಕಮಿಟಿ ಇತ್ತು, ಅದು ತನ್ನ ವರದಿಯನ್ನು ಸಲ್ಲಿಸಿದೆ. ಸೊ ಹಾಗಾದರೆ ಆ ಕಮಿಟಿಯ ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೇಳಿದ್ದಾರೆ ಪ್ರಶ್ನೆ. ಸೊ ಇದಕ್ಕೋತ್ತರ ಅನೂಪ್ ಸತ್ಪತಿಯವರು ಆ ಕಮಿಟಿಯ ಮುಖ್ಯಸ್ಥರಾಗಿದ್ದರು. ಸೊ ಅದಲ್ಲದೆ ಅದು ತನ್ನ ವರದಿಯಲ್ಲಿ ಏನು ಹೇಳಿದೆ ಅಂದರೆ, ರಾಷ್ಟ್ರೀಯ ಕನಿಷ್ಠ ಕೂಲಿ ಎಷ್ಟಿರ್ಬೇಕಂದ್ರೆ ದಿನಕ್ಕೆ 375 ರೂಪಾಯಿ ಮತ್ತು ತಿಂಗಳಿಗೆ 9,750 ರೂಪಾಯಿ ರಾಷ್ಟ್ರೀಯ ಕನಿಷ್ಠ ಕೂಲಿ ಇರಬೇಕು ಅಂತ ಹೇಳಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. ಸ್ವಚ್ಛತಾ ಎಕ್ಸಲೆನ್ಸ್ ಅವಾರ್ಡ್ 2019. ಸೊ ಈ ಅವಾರ್ಡನ್ನು ಇತ್ತೀಚೆಗೆ ಯಾವ ಮುನ್ಸಿಪಲ್ ಕಾರ್ಪೊರೇಷನ್ ಗೆದ್ದಿದೆ? ಸೊ ಇದಕ್ಕುತ್ತರ ರಾಯ್ಗರ್. ಸೊ ರಾಯ್ಗರ್ಡ್ ಆಗಿದೆ ಅದು. ಸೊ ರಾಯ್ಗರ್ ಅಂತ ಮಾಡ್ಕೊಳ್ಳಿ. ಸೊ ರಾಯ್ಗರ್ ಇದು ಛತ್ತೀಸ್ಗಢದಲ್ಲಿ ಕಂಡುಬರುತ್ತದೆ. ಸೊ ಇದು ಸ್ವಚ್ಛತಾ ಎಕ್ಸಲೆನ್ಸ್ ಅವಾರ್ಡ್ 2019 ಗೆದ್ದಿದೆ. ಯಾವ ರಾಷ್ಟ್ರದ ಸಂಶೋಧಕರು GPS ಇಲ್ಲದೆಯೇ ಮೊದಲ ಇರುವೆ ತರಹದ ವಾಕಿಂಗ್ ರೋಬೋಟನ್ನು ಅಭಿವೃದ್ಧಿಪಡಿಸಿದ್ದಾರೆ? ಸೊ ಮೊದಲೆಲ್ಲ ರೋಬೋಟನ್ನು ಯಾವ ಥರ ರೆಡಿ ಮಾಡ್ತಿದ್ರಂದರೆ, ಸೊ ರೋಬೋಟ್ನಲ್ಲಿ GPS, ಸೊ GPS ಲಾಂಗ್ ಫಾರ್ಮ್ನ PCL ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ನಾವೇನು ಕರಿತೀವಿ. ಸೊ ಇದನ್ನು ಪ್ರತಿಯೊಂದು ರೋಬೋಟ್ನಲ್ಲೂ ಬಳಸ್ತಾ ಇದ್ದರು, ಯಾಕಂದರೆ ಆ ರೋಬೋಟ್ಗಳು ಸೊ ತಮ್ಮದೇ ಆದ ಯೋಚನಾ ಶಕ್ತಿ ಅವಕ್ಕೆ ಇರಲ್ಲ. ಸೊ GPS ಮುಖಾಂತರ ನಾವು ಅವುಗಳ ಡೈರೆಕ್ಷನನ್ನು ಕಂಟ್ರೋಲ್ ಮಾಡಬೇಕಾಗಿರುತ್ತೆ. ಬಟ್ ಈಗ ಆ GPS ಇಲ್ಲದೇ ದಾರಿ ಹುಡುಕುವ ರೋಬೋಟ್ಗಳನ್ನು ಏನು ಮಾಡಿದ್ದಾರೆ ಅಂದರೆ, ಅವು ಇರುವೆ ತರಹದ ವಾಕಿಂಗನ್ನು ಹೊಂದಿರ್ತವೆ. ಸೊ ಅಂಥ ರೋಬೋಟನ್ನು ಇತ್ತೀಚೆಗೆ ಫ್ರಾನ್ಸ್ ದೇಶದ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಸೊ ಆ ರೋಬೋಟ್ಗೆ ಹೆಸರನ್ನು ಕೂಡ ಇಟ್ಟಿದ್ದಾರೆ, ಆ್ಯಂಟ್ ಬಾಟ್ ಅಂತ ಆ ರೋಬೋಟ್ಗೆ ಹೆಸರನ್ನು ಇಟ್ಟಿದ್ದಾರೆ. IAFನ ಅಂದರೆ ಇಂಡಿಯನ್ ಏರ್ಫೋರ್ಸ್ ಏನಿದೆ, ಅದರ ಮೊದಲ ಮಹಿಳಾ ಫ್ಲೈಟ್ ಇಂಜಿನಿಯರ್ ಆಗಿ ಯಾರು ನೇಮಕ ಆಗಿದ್ದಾರೆ? ಸೊ IAFನ ಮೊದಲ ಮಹಿಳಾ ಫ್ಲೈಟ್ ಇಂಜಿನಿಯರಿಂಗ್ ಆಗಿ ಹೀನಾ ಜೈಸ್ವಾಲ್ ಅವರು ನೇಮಕ ಆಗಿದ್ದಾರೆ. 83rd ನ್ಯಾಷನಲ್ ಸೀನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2019. ಸೊ ಇದರಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಯಾರು ಜಯಗಳಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 83rd ನ್ಯಾಷನಲ್ ಸೀನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂದರೆ, ಮೊದಲನೇದಾಗಿ ಅಸ್ಸಾಂನ ಗೌಹಾಟಿಯಲ್ಲಿ ನಡೆಯಿತು. ಸೊ ಪುರುಷರ ಸಿಂಗಲ್ಸ್ನಲ್ಲಿ ಸೌರಭ್ ವರ್ಮಾ ಅವರು ಜಯಗಳಿಸಿದರು. ಯಾರನ್ನ ಸೋಲಿಸಿ ಅಂದರೆ ಲಕ್ಷ್ಯ ಸೇನ್ ಅವ್ರನ್ನ ಸೋಲಿಸಿ. ಇನ್ನು ಸೇಮ್ ಪ್ರಶ್ನೆ ಮಹಿಳಾ ಸಿಂಗಲ್ಸ್ನಲ್ಲಿ ಯಾರು ಗೆದ್ರೆ ಅಂದರೆ, ಸೈನಾ ನೆಹ್ವಾಲ್ ಅವರು ಗೆದ್ದರು, PV ಸಿಂಧು ಅವ್ರನ್ನ ಸೋಲಿಸಿ. ಇನ್ನು 40th ಅಂತಾರಾಷ್ಟ್ರೀಯ ವಾರ್ಷಿಕ ಮರುಭೂಮಿ ಉತ್ಸವ ರಾಜಸ್ಥಾನದ ಯಾವ ಜಿಲ್ಲೆಯಲ್ಲಿ ಪ್ರಾರಂಭವಾಗಿತ್ತು? ಸೊ 40th ಅಂತಾರಾಷ್ಟ್ರೀಯ ವಾರ್ಷಿಕ ಮರುಭೂಮಿ ಉತ್ಸವ ಇತ್ತೀಚೆಗೆ ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪ್ರಾರಂಭವಾಗಿದೆ. ಯಾವ ಕ್ರಿಕೆಟ್ ತಂಡ 2019 ಇರಾನಿ ಕಪ್ಪನ್ನು ಗೆದ್ದಿದೆ? 2019 ಇರಾನಿ ಕಪ್ಪನ್ನು ವಿದರ್ಭ ತಂಡ ಗೆದ್ದಿದೆ. ಸೊ ಫೈನಲ್ನಲ್ಲಿ ಅದು ಯಾವ ತಂಡವನ್ನು ಸೋಲಿಸ್ತಂದರೆ ರೆಸ್ಟ್ ಆಫ್ ಇಂಡಿಯಾ, ಅಂದರೆ ಇತರೆ ಭಾರತ ಅಂತ ನಾವು ಇಂಗ್ಲೀಷ್ನಲ್ಲಿ ಏನು ಇದು ಕನ್ನಡದಲ್ಲಿ ಏನು ಕರಿತೀವಿ ನೀವು ನ್ಯೂಸ್ ಪೇಪರ್ಗಳಲ್ಲೆಲ್ಲ ನೋಡಿರ್ಬೋದು, ಇತರೆ ಭಾರತ ತಂಡವನ್ನು ಅದು ಫೈನಲ್ನಲ್ಲಿ ಸೋಲಿಸ್ತು. ಸೊ ಇನ್ನು ವಿದರ್ಭ ತಂಡದ ಕ್ಯಾಪ್ಟನ್ ಯಾರಂತ ಒಮ್ಮೆ ಪ್ರಶ್ನೆಯನ್ನು ಕೂಡ ಕೇಳಿದರು. ಸೊ ವಿದರ್ಭ ತಂಡದ ಕ್ಯಾಪ್ಟನ್ ಯಾರಂದರೆ ಫೈಜ್ ಫಜಲ್. ಸೊ ಇವರು ವಿದರ್ಭ ತಂಡದ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನು ಇದರಲ್ಲಿ ಒಂದು ದಾಖಲೆ ಕೂಡ ನಿರ್ಮಾಣ ಆಯಿತು, ಅದೇನೆಂದರೆ ಇತರೆ ಭಾರತ ಈ ತಂಡ ಏನಿದೆ, ಈ ತಂಡದ ಆಟಗಾರನಾದ ಹನುಮ ವಿಹಾರಿ ಅವರು ಇರಾನಿ ಕಪ್ ಸಿರೀಸ್ನಲ್ಲಿ ಸತತ 3 ಶತಕ ಗಳಿಸಿದ ಮೊದಲ ಆಟಗಾರ ಎನಿಸಿಕೊಂಡರು. ಮೊದಲ ಮಲ್ಲಕಂಬ ವಿಶ್ವ ಚಾಂಪಿಯನ್ಶಿಪ್ 2019 ಯಾವ ತಂಡ ಗೆದ್ದಿದೆ? ಸೊ ಮಲ್ಲಕಂಬಕ್ಕೆ ಇದುವರೆಗೆ ಯಾವುದೇ ಚಾಂಪಿಯನ್ಶಿಪ್ಗಳು ಇರಲಿಲ್ಲ. ಸೊ ಯಾಕಂದರೆ ಇದು ಪಕ್ಕಾ ಒಂದು ಹಳ್ಳಿ ಸೊಗಡಿನ ಕ್ರೀಡೆಯಾಗಿದೆ. ಸೊ ಇದಕ್ಕಾಗಿಯೇ ಮೊದಲ ಮಲ್ಲಕಂಬ ವಿಶ್ವ ಚಾಂಪಿಯನ್ಶಿಪ್ಪನ್ನು ಮುಂಬೈನ ಶಿವಾಜಿ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ನಮ್ಮ ಭಾರತ ತಂಡವೇ ಜಯಗಳಿಸಿದೆ. ಯಾವ ರಾಜ್ಯದ ಅಸೆಂಬ್ಲಿ ಇತ್ತೀಚೆಗೆ ಸಂಸ್ಕೃತವನ್ನು ರಾಜ್ಯದ 2nd ಅಧಿಕೃತ ಭಾಷೆಯಾಗಿ ಮಾಡಲು ಮಸೂದೆಯೊಂದನ್ನು ಜಾರಿಗೆ ತಂದಿದೆ? ಸೊ ಇತ್ತೀಚೆಗೆ
ಸಂಸ್ಕೃತವನ್ನು ರಾಜ್ಯದ ಎರಡನೇ ಅಧಿಕೃತ ಭಾಷೆಯನ್ನಾಗಿ ಮಾಡಲು ಹಿಮಾಚಲ ಪ್ರದೇಶ ಏನು ಮಾಡಿದೆ ಅಂದರೆ ಮಸೂದೆಯೊಂದನ್ನು ಜಾರಿಗೊಳಿಸಿದೆ. DMSPCಯಲ್ಲಿ UN ಕಂಟ್ರೋಲರ್ ಆ್ಯಂಡ್ ESG ಆಗಿ ನೇಮಕಗೊಂಡ ಭಾರತೀಯ ಅಧಿಕಾರಿ ಯಾರು? ಸೊ ಮೊದಲೇದಾಗಿ ನಿಮಗೆ DMSPC ಅಂದರೆ ಏನಂತ ನೀವು ತಿಳ್ಕೋಬೇಕು. ಸೊ DMSPC ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿ ಪಾಲಿಸಿ ಆ್ಯಂಡ್ ಕಂಪ್ಲಯನ್ಸ್. ಸೊ ಇದೊಂದು ವಿಭಾಗ ಇದೆ. ಸೊ ಈ ವಿಭಾಗದಲ್ಲಿನ ವಿಶ್ವಸಂಸ್ಥೆಯ ಕಂಟ್ರೋಲರ್ ಆ್ಯಂಡ್ ESG ಅಂದರೆ ಅಸಿಸ್ಟೆಂಟ್ ಸೆಕ್ರೆಟರಿ ಜನರಲ್ ಆಗಿ ನೇಮಕಗೊಂಡ ಭಾರತೀಯ ಅಧಿಕಾರಿ ಯಾರಂದರೆ ಚಂದ್ರಮೌಳಿ ರಾಮನಾಥನ್. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಯಾವ IT ಸಂಸ್ಥೆ ಇಂಪಿ TQ? ಸೊ ನೀವು ಇಂಪಿ TQ ಅಂತ ನೋಡ್ಕೋಬೋದು ಇಲ್ಲಿ. ಸೊ ಇಂಪಿ TQ ಎಂಬ ಕಲಿಕಾ ಅಪ್ಲಿಕೇಶನನ್ನು ಪ್ರಾರಂಭಿಸಿದೆ. ಸೊ ಇತ್ತೀಚೆಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಗಿ ಸೊ ಅವರು ಪರಸ್ಪರ ತಮ್ಮ ಎಕ್ಸ್ಪೀರಿಯನ್ಸ್ಗಳನ್ನು ಹಂಚಿಕೊಳ್ಳೋದಾಗಿರ್ಬೋದು ಅಥವಾ ಇತರ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಂದ ಸಲಹೆಗಳನ್ನು ಪಡೆಯೋಕ್ಕೆ ಒಂದು ಡಿಜಿಟಲ್ ವೇದಿಕೆಯನ್ನು ಈ IT ಸಂಸ್ಥೆ ಈ ಅಪ್ಲಿಕೇಶನ್ ಮೂಲಕ ಪರಿಚಯಿಸಿದೆ. ಆ ಸಂಸ್ಥೆ ಯಾವುದಪ್ಪ ಅಂದರೆ ಇನ್ಫೋಸಿಸ್. ಸೊ ಇನ್ನು ಕೊನೆಯ ಪ್ರಶ್ನೆ. ಸೊ ಇದು ಇಂಗ್ಲೀಷ್ನಲ್ಲಿದೆ. ಸೊ ಈ ಕ್ವೆಶನ್ ಏನಿಲ್ಲ, ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಇತ್ತೀಚೆಗೆ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಔಟ್ಲುಕ್ ಟ್ರೆಂಡ್, ಸೊ ವರ್ಲ್ಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಸೋಷಿಯಲ್ ಔಟ್ಲುಕ್ ಟ್ರೆಂಡ್ ಎಂಬ ವರದಿಯನ್ನು ಬಿಡುಗಡೆಗೊಳಿಸಿದೆ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ಇದಕ್ಕೆ ಉತ್ತರ ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂತ. ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಅಂದರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತ ನಾವೇನು ಕರಿತೀವಿ. ಇದರ ಕೇಂದ್ರ ಕಚೇರಿ ಸ್ವಿಜರ್ಲ್ಯಾಂಡಿನ ಜಿನೆವಾದಲ್ಲಿದೆ. ಸೊ ಈ ವರದಿಯಲ್ಲಿ ಏನು ಹೇಳಲಾಗಿದೆ ಅಂದರೆ ನಿರುದ್ಯೋಗ ದರ 2019 4.9%ನಷ್ಟು ಇರಲಿದೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದು, 4.9% ನಿರುದ್ಯೋಗ ದರ 2019 ಇರಲಿದೆ. ಅದಲ್ಲದೆ 2018 ಒಟ್ಟು 3.3 ಬಿಲಿಯನ್ ಜನರು ಉದ್ಯೋಗವನ್ನು ಪಡೆದಿದ್ದಾರೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಸೊ ಇವಿಷ್ಟು 2 ದಿನದ ಕರೆಂಟ್ ಅಫೇರ್ಸ್. ಮತ್ತೆ ಕರೆಂಟ್ ಅಫೇರ್ಸ್ಗಾಗಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್.